ಹಲೋ, ಎಲ್ರಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ ನೆಸ್ಟ್. ಇದು ಸಟರ್ಡೆ ಸಂಜೆ ಮಾಡಿರುವಂತಹ ವಿಡಿಯೋ. ಸಟರ್ಡೆ ಸಂಜೆ ವಿಪರೀತ ಗಾಳಿ ಬೀಸ್ತಾ ಇತ್ತು. ಅದು 6:30 ಆಗಿರುವಂಥ ಟೈಮಲ್ಲಿ ಅವಾಗ ಸನ್ಸೆಟ್ ಕೂಡ ಆಗ್ತಾ ಇತ್ತು. ಅವಾಗ ನನ್ನ ಮಗ ಫುಲ್ಲು ಹೊರಗಡೆ ಬಂದು ಗಾಳಿಲಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ದ. ಹುಷಾರಿಲ್ಲ ಅನ್ನೋದನ್ನು ಮರೆತು ಗಾಳಿಲಿ ಸಿಕ್ಕಾಬಟ್ಟೆ ಡ್ಯಾನ್ಸ್ ಮಾಡ್ತಿದ್ದ. ನೋಡಿ, ಇದು ನಮ್ಮ ಟೆರೆಸ್ ಮೇಲೆ ತೆಗೆದಿರುವಂತಹ ವಿಡಿಯೋ. ಸನ್ಸೆಟ್ ಆಗ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮರ ಗಿಡಗಳೆಲ್ಲ ಹೆಂಗೆ ಬೆಳಗ್ತಿದ್ವು ಅಂದರೆ ತುಂಬ ಅಂದರೆ ತುಂಬ ಗಾಳಿ. ಎಷ್ಟು ಗಾಳಿ, ತುಂಬ ದಿವಸ ಆಗಿತ್ತು ನಾನು ನೋಡಿ ಅಂತಲೇ ಹೇಳ್ಬೋದು. ತುಂಬ ಗಾಳಿ ಬಿಸಾಯಿತು. ಒಂಥರ ಕೂಲ್ ಅನಿಸ್ತಾ ಇತ್ತು ಹೊರಗಡೆ ಎಲ್ಲ ಓಡಾಡಿ. ಒಂಥರ ಟೆರೆಸ್ ಮೇಲೆ ಹೋದರೆ ಏನೋ ಒಂಥರ ಫ್ರೆಶ್ ಫೀಲ್ ಆಯಿತು. ಅದಾದಮೇಲಂತೂ ತುಂಬ ಜಾಸ್ತಿನೇ ಗಾಳಿ ಆಗಿಬಿಡ್ತು. ತುಂಬ ಬಿರುಗಾಳಿ ಥರ ಗಾಳಿ ಬೀಸೋದಕ್ಕೆ ಶುರುವಾಯಿತು. ಇದು ಯಾವುದನ್ನು ಕೂಡ ಕೇರ್ ಮಾಡಿದೆ. ನನ್ನ ಮಗ ಒಂಥರ ರೆಕ್ಕೆ ಬಿಚ್ಚಿರೋ ಅಕ್ಕಿ ಥರ ಹಾರಾಡ್ಕೊಂಡು ಕುಂದಾಡಿಕೊಂಡು ಎಂಜಾಯ್ ಮಾಡ್ತಿದ್ದ. ಅವನಿಗೆ ಹಾಸ್ಪಿಟಲಿಗೆ ಬಿದ್ದು ಮತ್ತು ಹಾಸ್ಪಿಟಲು ಮನೆ ಹಾಸ್ಪಿಟಲು ಮನೆ ಅಂತ ಓಡಾಡಿ ಅವನಿಗೊಂಥರ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದ. ಇವಾಗ ಅವನು ಹೊರಗಡೆ ಅದು ಗಾಳಿ ಬಂದ ತಕ್ಷಣ ಹೊರಗಡೆ ಬಂದು ಏನು ಫುಲ್ ಎಂಜಾಯ್ ಮಾಡ್ತಿದ್ದಾನೆ. ನೀವು ನೋಡ್ಬೋದು ಮೋಡ ಎಲ್ಲ ಫುಲ್ಲು ಕವರ್ ಆಗಿದೆ. ಇದಾಗಿದ್ದು ಸ್ವಲ್ಪ ಹೊತ್ತಿಗೆ ಮಳೆ ಬರೋದಕ್ಕೆ ಶುರು ಆಯಿತು. ನೋಡಿ ನನ್ನ ಮಗ ಯಾವ ರೀತಿ ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾನೆ ಅಂತ. ಮೊದಲೇ ಇದಕ್ಕೆ ವೀಡಿಯೋ ಮಾಡೋದಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಮಾಡ್ತಿದ್ದೆ. ನಾನು ವೀಡಿಯೋ ಮಾಡ್ತಿದ್ದೀನಿ ಅನ್ನೋದು ಗೊತ್ತಾದ್ಮೇಲೆ ಸ್ವಲ್ಪ ಕಾನ್ಶಿಯಸ್ ಆಗ್ಬಿಟ್ಟ. ನೋಡಿ, ಇದು ನಮ್ಮ ಮನೆ ಹತ್ರ ಇರುವಂತಹ ಏನು ಮರ, ಹೊಂಗೆ ಮರ. ಹೇಗ ತುಂಬ ಮುರಿದೆ ಹೋಗುತ್ತೇನೋ ಮರ ಅನ್ಬೇಕು, ಅಷ್ಟೊಂದು ಗಾಳಿ ಬರ್ತಾಯಿತ್ತು. ಒಂದು ಸ್ವಲ್ಪ ಹೊತ್ತು ಈ ಗಾಳಿ ಹೊರಗಡೆ ಒಂದು 2-3 ನಿಮಿಷ ನಿಂತ್ಕೊಂಡ್ರೆ ಸಾಕು, ತುಂಬ ಫ್ರೆಶ್ ಫೀಲ್ ಆಗುತ್ತೆ. ಮನೆಯೊಳಗಡೆ ಇದ್ದು ಇದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಹೊರಗಡೆ ಬಂದಾಗ ಈ ಥರ ಗಾಳಿ ಬಿಸಿದ್ರೆ ಏನೋ ಫ್ರೆಶ್ ಅನಿಸುತ್ತೆ. ಆದರೆ ಇದೇ ಗಾಳಿ ತುಂಬ ಜಾಸ್ತಿನೂ ಕೂಡ ಆಯ್ತಾಯಿತ್ತು. ಅವಾಗ ಸ್ವಲ್ಪ ಭಯನೂ ಶುರು ಆಗೋಯಿತು. ಅವಾಗ ಎಲ್ಲರೂ ಮನೆಯೊಳಗಡೆ ಹೋಗಿ ಲಾಕ್ ಮಾಡಿಕೊಂಡು ಇದ್ವಿ. ನಂತರ ಮಳೆ ಬರೋದಕ್ಕೆ ಶುರುವಾಯಿತು. ನಾನು ನನ್ನ ಮಗ ಹುಷಾರು ತಪ್ಪಿದಾಗಿಂದ ಯಾವುದೇ ರೆಸಿಪಿನ ಮಾಡೋದಕ್ಕಾಗ್ತಿಲ್ಲ. ಯಾಕಂದರೆ ಅವ್ನು ಬಿಟ್ಟು ನಾವು ತಿನ್ನೋದಕ್ಕಾಗಲ್ಲ. ಅವ್ನು ತುಂಬ ಫುಡ್ಡಿ ಮಾಡಿದ್ರೆ ಅವನಿಗೆ ನನ್ನ ಬಿಟ್ಟು ತಿಂತಿದ್ದಾರೆ ಅಂತ ಫೀಲ್ ಮಾಡ್ಕೊತಾನೆ. ಹಾಗಾಗಿ ನಾನು ಯಾವುದೇ ರೆಸಿಪಿ ಮಾಡ್ತಿಲ್ಲ. ಇದು ನನ್ನ ಮಗ ಹುಷಾರು ತಪ್ಪೋದಕ್ಕಿಂತ ಮುಂಚೆ ಮಾಡಿದಂತಹ ಒಂದು ರೆಸಿಪಿ. ನೀವು ಮಾಜಾ ಜ್ಯೂಸ್ನೆಲ್ಲ ಕುಡಿದಿದ್ದೀರಾ ಅಲ್ವಾ, ಮಾಜಾ ಸ್ಲೈಸ್ ಇದೆಲ್ಲ. ಇದನ್ನು ಇವಾಗ ಈಸಿಯಾಗಿ ಮನೆಯಲ್ಲೇ ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು. ನೀವು ಬನ್ನಿ, ಹೇಗೆ ಮಾಡೋದು ಈ ಮಾಜಾ ಜ್ಯೂಸ್ನ ಮನೆಯಲ್ಲೇನೆ ಅಂತ ನೋಡ್ಬೋದು. ಮತ್ತು ಅದಲ್ಲೆಲ್ಲ ಮಾಜಾ ಜ್ಯೂಸಲ್ಲಿ ಪ್ರಿಸರ್ವೇಟಿವು, ಕಲರು, ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ, ಪ್ರಿಸರ್ವೇಟಿವ್ ಎಲ್ಲ ಯೂಸ್ ಮಾಡಿರ್ತಾರೆ. ಹಾಗಾಗಿ ಅದೆಲ್ಲ ಅಷ್ಟು ಹೆಲ್ದಿ ಅಲ್ಲ ಹೆಲ್ತ್ಗೆ. ಈ ಥರ ನಾವು ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ತುಂಬ ಗುಡ್ ಫಾರ್ ಹೆಲ್ತ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮಾಜಾ ಜ್ಯೂಸ್ ಮಾಡೋದಕ್ಕೆ 2 ತರಹ ಮ್ಯಾಂಗೋ ತೊಗೊಂಡಿದ್ದೀನಿ. ಒಂದು ಸುಮಾರಾಗಿ ಅಂದರೆ ಅರ್ಧಂಬರ್ಧ ಹಣ್ಣಾಗಿರುವಂತಹ ಮ್ಯಾಂಗೋ, ಅಥವಾ ನೀವು ಫುಲ್ ರಾ ಮ್ಯಾಂಗೋನೇ ತೊಗೋಬೋದು. ಇನ್ನೊಂದು ಚೆನ್ನಾಗಿ ಹಣ್ಣಾಗಿ ಒಳ್ಳೆ ಕಲರ್ ಇರುವಂತಹ ಮ್ಯಾಂಗೋ ಒಂದು ಬಟ್ಲು ತೊಗೊಂಡಿದ್ದೀನಿ, ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ. ಇನ್ನೊಂದು ಅರ್ಧಂಬರ್ಧ ಅಂದರೆ ತೋತಾಪುರಿ ಅಂತೀವಲ್ಲ, ಅದನ್ನು ಒಂದು ಅರ್ಧ ಭಾಗ ಹಣ್ಣಾಗಿದೆ ಅದು, ಅದನ್ನು ಒಂದು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. 2 ತರ ಮ್ಯಾಂಗೋನ ನಾನು ಇಲ್ಲಿ ತೊಗೊಂಡು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ತಾ ಇದ್ದೀನಿ. ಆ ಪ್ಯಾನ್ಗೆ ಹಾಕ್ಕೊಂಡು ಒಂದು 1/4 ಕಪ್ಪಷ್ಟು ನೀವು ಸಕ್ಕರೆನ ಸೇರಿಸ್ಕೊಬೇಕಾಗತ್ತೆ. ಇಲ್ಲಿ ನೀವು ಟೇಸ್ಟ್ ನೋಡಿಕೊಂಡು ಮಾವಿನ ಹಣ್ಣು ಯಾವ ಟೇಸ್ಟ್ ಇದೆ ಅದನ್ನ ನೋಡಿಕೊಂಡು ನೀವು ಸಕ್ಕರೆನ ಸೇರಿಸ್ಕೊಬೇಕಾಗತ್ತೆ. ಈ ಸಕ್ಕರೆ ನೀವು ಯಾವ ಟೈಮಲ್ಲಿ ಬೇಕಾದರೂ ಸೇರಿಸ್ಕೊಬೋದು, ಹಾಗಾಗಿ ಸಕ್ಕರೆ ಬಗ್ಗೆ ಚಿಂತೆ ಬೇಡ. ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕುದಿಯೋದಕ್ಕೆ ಇಡಬೇಕು. ಇದು ಚೆನ್ನಾಗಿ ಕುದ್ದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದು ಸಾಫ್ಟಾಗಿ ಚೆನ್ನಾಗಿ ಕುದಿಯೋವರೆಗೂ ಕೂಡ ಸ್ವಲ್ಪ ತಿರುಗಿಸಿ ಬೇಯಿಸ್ಕೋಬೇಕಾಗತ್ತೆ. ನೀವು ಇನ್ನೊಂದು ಸ್ವಲ್ಪ ಸ್ಲೈಸ್ಗಳನ್ನ, ಈ ಹಣ್ಣುಗಳು ಏನಿದೆ ಇದನ್ನು ಸ್ವಲ್ಪ ಸಣ್ಣದಾಗೂ ಕೂಡ ತೆಕ್ಕೊಬೋದು. ನಾನು ಈ ಪಲ್ಪ್ ಏನಿದೆ ಇದನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ತೆಗೆದ್ಬಿಟ್ಟಿದ್ದೀನಿ. ನೀವು ಸಣ್ಣದಾಗಿ ಬೇಕಿದ್ರೆ ಸಣ್ಣದಾಗಿ ತೆಕ್ಕೊಬೋದು ಪಲ್ಪ್ನ, ಆವಾಗ ಬೇಗ ಸ್ವಲ್ಪ ಬೇಯುತ್ತೆ. ನೋಡಿ, ಇವಾಗ ಇದನ್ನು ಕುದಿಯೋದಕ್ಕೆ ಶುರು ಮಾಡಿದ್ದೆ ಇವಾಗಾಗಲೇ. ಇದೀಗೆ ಒಂದು 3-4 ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕು, ಅದೆಲ್ಲ ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ. ಈಗಾಗಲೇ ಹಣ್ಣಾಗಿರೋದ್ರಿಂದ ಮ್ಯಾಂಗೋ ಫುಲ್ ಸಾಫ್ಟ್ ಆಗಿಬಿಡುತ್ತೆ. ನೀವು ರಾ ಮ್ಯಾಂಗೋ ಏನಾದರೂ ಸ್ವಲ್ಪ ತೊಗೋತೀನಿ ಅಂತಂದರೆ, ಇನ್ನೂ ಹಣ್ಣಾಗದಿರುವಂತಹ ಮ್ಯಾಂಗೋ ಸ್ವಲ್ಪ ಉಳಿ ಬೇಕು ನಮಗೆ ಜ್ಯೂಸಲ್ಲಿ ಅಂತಂದಾಗ, ಸ್ವಲ್ಪ ನೀವು ಹಣ್ಣು ಆಗೋದಕ್ಕಿಂತ ಮುಂಚೆ ಕಾಯಿ, ಮಾವಿನಕಾಯಿ ಇರುತ್ತಲ್ಲ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಬೋದು. ಅದನ್ನು ಸೇರಿಸ್ಕೊಂಡು ನೀವು ಬೇಯಿಸ್ಕೊಂಡ್ರೆ ಸ್ವಲ್ಪ ಹುಳಿ ಅಂಶನೂ ಇರುತ್ತೆ. ನಾನಿಲ್ಲಿ ಅರ್ಧಂಬರ್ಧ ಹಣ್ಣಾಗಿರೋ ತೋತಾಪುರಿ ತೊಗೊಂಡಿದ್ದೀನಿ. ಅರ್ಧ ಹಣ್ಣಾಗಿರುವಂಥ ತೋತಾಪುರಿ ಮತ್ತು ಪೂರ್ತಿ ಹಣ್ಣಾಗಿರುವಂತಹ ಬಾದಾಮಿ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಬೇಯಿಸಿ ಇವಾಗಾಗಲೇ ಬೆಂದಿದ್ದಾಗಿದೆ. ಸ್ಟವ್ನ ಆಫ್ ಮಾಡಿ ಇದನ್ನು ಆರೋದಕ್ಕೆ ಬಿಟ್ಟಿದ್ದೀನಿ. ಇದು ತಣ್ಣಗಾಗೋ ಅಷ್ಟರಲ್ಲಿ ನಾನು ಸ್ವಲ್ಪ ಇಲ್ಲಿ ಅಡುಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ನಾನು ಇವತ್ತಿಲ್ಲಿ ಬಸ್ಸಾರು ಮಾಡ್ತಾ ಇದ್ದೆ.
ಈಗಾಗಲೇ ಬಸ್ಸಾರು ರೆಸಿಪಿನ ತುಂಬ ಸಲ ತೋರಿಸಿರೋದ್ರಿಂದ ಇಲ್ಲಿ ಫುಲ್ ರೆಸಿಪಿ ತೋರಿಸಿಲ್ಲ, ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರು ನನ್ನ ಬಸ್ಸಾರು ರೆಸಿಪಿನ ನೋಡಲಿಲ್ಲ ಅವರು ಹಾಗೇ ಇಲ್ಲಿ ನೋಡ್ಕೊಬೋದು. ನಂತರ ಇಲ್ಲಾದರೆ ಬಸ್ಸಾರು ರೆಸಿಪಿ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು. ನಾನು ಇಲ್ಲಿ ಬಸ್ಸಾರಿಗೆ ಈಗಾಗಲೇ ಹೊನ್ಗೊನೆ ಸೊಪ್ಪಿನ ಬಸ್ಸಾರು ಮಾಡ್ತಾ ಇರೋದ್ರಿಂದ ಈಗಾಗಲೇ ನಾನು ತರ್ಗುಣಿ ಕಾಳು ಅಂದರೆ ಹಲಸಂದಿ ಕಾಳನ್ನ ಬೇಯಿಸ್ಕೊಂಡು ಅದ್ರ ಜೊತೆ ಸೊಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬಸ್ಸಾರಿಗೆ ಬೇಕಿರುವಂತಹ ಖಾರನೂ ಕೂಡ ರುಬ್ಬಿಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಎರಡಕ್ಕೂ ಸೇಮ್ ಇರೋದ್ರಿಂದ ಆಲ್ಮೋಸ್ಟು ಎರಡಕ್ಕೂ ಪಕ್ಕ ಪಕ್ಕದಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇಲ್ಲಿ ಪಲ್ಯಕ್ಕೆ ಅಂತೇಳಿ ಎಣ್ಣೆ, ಸಾಸಿವೆ ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ. ಮತ್ತು ಇಲ್ಲೂ ಅಷ್ಟೇ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಎಲ್ಲನೂ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸಾಂಬಾರ್ಗೂ ಕೂಡ ಎರಡು ಸೇಮ್ ಒಂದೇ ಥರ ಒಗ್ಗರಣೆ ಆಗಿರೋದ್ರಿಂದ ಪಕ್ಕ ಪಕ್ಕದಲ್ಲಿ ಇಟ್ಕೊಂಡು ಬೇಗ ಬೇಗ ನಾನು ಒಗ್ಗರಣೆಗೆ ಇಟ್ಬಿಡ್ತೀನಿ. ಯಾವಾಗಲೂ ನಾನು ಬಸ್ಸಾರು ಮಾಡಿದಾಗ ಇದೇ ರೀತಿ ಮಾಡೋದು, ಎರಡೆರಡೂ ಒಟ್ಟೊಟ್ಟಿಗೆ ಮಾಡಿಬಿಡ್ತೀನಿ. ಇವಾಗ ನೋಡಿ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಎರಡಕ್ಕೂ ಕೂಡ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡು ಎರಡೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ನಾನೀಗ ಸಾಂಬಾರ್ಗೆ ಒಂದು ಟೊಮೆಟೊನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಖಾರನ ಹಾಕಬೇಕಾಗತ್ತೆ. ನಾವು ಈ ಖಾರಾಗಿ ಏನೇನು ಹಾಕಿದ್ದೀನಿ ಅಂತ ಹಾಗೆ ಹೇಳ್ಬಿಡ್ತೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ಬೇಯಿಸಿದಂತಹ ನಾವೇನು ಬೇಳೆ ಬೇಯಿಸಿದರೆ ಬೇಳೆ ಹಾಕ್ಕೊಬೋದು, ಅಲಸಂದಿ ಕಾಳಿದ್ರೆ ಅಲಸಂದಿ ಕಾಳು ಹಾಕ್ಕೊಬೋದು. ನೀವು ಯಾವ ಕಾಳು ಬೇಯಿಸಿರ್ತೀರ ಆ ಕಾಳನ್ನ ಒಂದು ಸೌಟಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಗಡ್ಡೆ ಈರುಳ್ಳಿ ಮತ್ತು ಹುಣಸೆಹಣ್ಣು, ಜೀರಿಗೆ ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನುಣ್ಣಗೆ ರುಬ್ಕೊಂಡು ನಾವು ಈ ಒಗ್ಗರಣೆಗೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಿದ್ದ ನಂತರ ಅದು ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಕುದಿಸಿದ್ರೆ ಮುಗಿದು ಸೂಪರಾಗಿರುವಂಥ ಬಸ್ಸಾರು ರೆಡಿಯಾಗುತ್ತೆ. ಇಲ್ಲೂ ಕೂಡ ಹಾಗೇ ನಾನು ಎಲ್ಲ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಇದಕ್ಕೆ ಬೇಯಿಸಿರುವಂತಹ ಒಣಗೊನೆ ಸೊಪ್ಪು ಮತ್ತು ಅಲಸಂದಿ ಕಾಳೇನಿತ್ತು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಅದು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು 2-3 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಇದಕ್ಕೆ ಮೊಟ್ಟೆನೂ ಕೂಡ ಸೇರಿಸ್ಕೋಬೋದು, ಮೊಟ್ಟೆ ಸೇರಿಸ್ಕೊಂಡ್ರು ಕೂಡ ಒಂದು ಎಕ್ಸ್ಟ್ರಾ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಫ್ರೈ ಮಾಡಬೇಕಿದ್ರೆ ಒಂದು 4 ಮೊಟ್ಟೆನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ನಂತರ ನೀವು ಬೇಯಿಸಿಟ್ಕೊಂಡಿರುವಂತಹ ಈ ಸೊಪ್ಪು ಮತ್ತು ಅಲಸಂದಿ ಕಾಳೇನಿದೆ ಅದನ್ನು ಕೂಡ ಸೇರಿಸ್ಕೊಬೋದು. ನಾನಿಲ್ಲಿ ಮೊಟ್ಟೆ ಏನು ಸೇರಿಸ್ಕೊಳ್ಳಿಲ್ಲ, ಯಾಕಂದರೆ ಇದು ಮಾಡಿದ್ದು ನಾನು ಮಂಡೇ. ಮಂಡೇ ಅಂದರೆ ಇವಾಗಲೇನು 8-9 ಡೇಸ್ ಆಯಿತು ಅವಾಗ ಮಾಡಿದಂಥ ರೆಸಿಪಿ, ಅವತ್ತು ಮಂಡೆ ಆಗಿದ್ದಿದ್ದರಿಂದ ನಾನು ಮೊಟ್ಟೆ ಸೇರಿಸ್ಕೊಳ್ಳಿಲ್ಲ. ಮಂಡೆ ಬಿಟ್ಟು ಬೇರೆ ಯಾವುದೇ ದಿನ ಆದ್ರೂ ಕೂಡ ನಾನು ಮೊಟ್ಟೆನ ಸೇರಿಸ್ತಿದ್ದೆ. ಈ ಹೊನ್ಗೊನೆ ಸೊಪ್ಪಾಗಿರ್ಬೋದು ಮತ್ತು ನುಗ್ಗೆ ಸೊಪ್ಪಾಗಿರ್ಬೋದು ಎಲ್ಲದಕ್ಕೂ ಕೂಡ ಮೊಟ್ಟೆ ಸೇರಿಸ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಹಾಗಾಗಿ ಮೊಟ್ಟೆನ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಮಂಡೆ ಆಗಿದ್ದರಿಂದ ಇಲ್ಲಿ ನಾನಿಲ್ಲಿ ಮೊಟ್ಟೆನ ಸೇರಿಸ್ಕೊಳ್ಳಿಲ್ಲ. ನೋಡಿ ಇವಾಗ ಈಗ ಅದು ಆಲ್ಮೋಸ್ಟು ರೆಡಿ ಆಗಿದೆ. ನಾನು ಇಲ್ಲಿ ಪಕ್ಕದಲ್ಲಿ ಮ್ಯಾಂಗೋ ಪಲ್ಪ್ ಏನು ಬೇಯಿಸಿಟ್ಕೊಂಡಿದ್ದೀನಿ ಅದನ್ನು ಅವಾಗವಾಗ ತಿರುಗಿಸ್ತಾ ಇದ್ದೀನಿ ಬೇಗ ತಣ್ಣಗಾಗಲಿ ಅಂತ ಹೇಳಿ. ನೋಡಿ ಈಗ ಪಲ್ಯನೂ ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ. ನಾನಿಲ್ಲಿ ಎಲ್ಲ ಐಟಮ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪಲ್ಯನೂ ಕೂಡ ಕಂಪ್ಲೀಟಾಗಿ ರೆಡಿ ಆಗಿದೆ. ಇವಾಗ ಇದನ್ನು ಸ್ಟೌನ ಆಫ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿದ್ರೆ ಮುಗೀತು, ಪಲ್ಯ ರೆಡಿ ಆಗುತ್ತೆ. ನಂತರ ಇಲ್ಲಿ ಸಾಂಬಾರು ಕೂಡ ಚೆನ್ನಾಗಿ ಕುದ್ದು ರೆಡಿ ಆಗಿದೆ. ಇದನ್ನು ಕೂಡ ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಕಂಪ್ಲೀಟ್ ಆಗಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬಸ್ಸಾರು ರೆಸಿಪಿನ, ದಯವಿಟ್ಟು ಚೆಕ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ ಇದು ಒಣಗೊನೆ ಸೊಪ್ಪಿನ ಬಸ್ಸಾರು. ಇದಕ್ಕೆ ಇವಾಗ ಉಪ್ಪು ಮತ್ತು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಕುದಿ ಬರೆಸಿ ಮತ್ತು ಆಫ್ ಮಾಡಿದ್ರೆ ಮುಗೀತು. ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆನಿಲ್ಲ ಬಸ್ಸಾರು, ಒಂದು 10 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು ಬಸ್ಸಾರು ತುಂಬ ಚೆನ್ನಾಗಿ ರೆಡಿ. ತುಂಬ ಹೊತ್ತು ಬೇಯಿಸಿದ್ರೆ ಇದು ಅಷ್ಟು ಚೆನ್ನಾಗಾಗೋದಿಲ್ಲ, ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ನಂತರ ಇದನ್ನು ನಾನು ಈ ಇದನ್ನು ಕಾಳೆಲ್ಲ ಬೇಯಿಸೋದಕ್ಕಿಂತ ದೊಡ್ಡ ಕುಕ್ಕರ್ ಇಟ್ಬಿಟ್ಟಿದೆ, ಅದರಲ್ಲೇ ಒಗ್ಗರಣೆ ಹಾಕಿ ಸಾಂಬಾರು ಇಟ್ಟಿದೆ. ಇವಾಗ ಅದನ್ನು ಒಂದು ಚಿಕ್ಕ ಪಾತ್ರೆಗೆ ಶಿಫ್ಟ್ ಮಾಡಿ ಸಾಂಬಾರನ್ನ ಅದನ್ನು ತೊಳೆಯೋದಕ್ಕೆ ಹಾಕ್ತಾ ಇದ್ದೀನಿ ಕುಕ್ಕರ್ನ. ನೋಡಿ ಇದೆಲ್ಲ ನಾವು ರೆಡಿ ಮಾಡೋ ಅಷ್ಟರಲ್ಲಿ ಈ ಮ್ಯಾಂಗೋ ಪಲ್ಪ್ ಕಂಪ್ಲೀಟಾಗಿ ತಣ್ಣಗಾಗಿತ್ತು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಫುಲ್ಲು ತಣ್ಣಗಾಗಿದೆ, ಎಲ್ಲ ಸ್ಮ್ಯಾಶ್ ಆಗಿದೆ ಆ ಮ್ಯಾಂಗೋ ಪಲ್ಪ್ಸ್ ಎಲ್ಲ. ಈಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ನೋಡಿ ಎಲ್ಲ ಪಲ್ಪ್ನೂ ಕೂಡ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿದ್ರ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ. ಇವಾಗ ಇದನ್ನು ಒಂದು 2 ನಿಮಿಷಗಳ ಕಾಲ ಮಿಕ್ಸಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಇದನ್ನು ಪೇಸ್ಟ್ ಮಾಡಿದ ನಂತರ ಒಂದು ಜ್ಯೂಸ್ ಸ್ಟ್ರೈನರ್ ತೊಗೊಂಡು ಚೆನ್ನಾಗಿ ಇದನ್ನು ಸ್ಟ್ರೈನ್ ಮಾಡ್ಕೊಬೇಕು. ಇದನ್ನು ಹೇಗೆ ಸ್ಟ್ರೈನ್ ಮಾಡಬೇಕು ಅಂತಂದರೆ ಮ್ಯಾಂಗೋದಲ್ಲಿರುವಂತಹ ನಾರಿನಂಶ ಏನಿರುತ್ತೆ ಅದೆಲ್ಲ ಅವಾಗವಾಗ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರೋದಿಲ್ಲ. ನಮಗೆ
ಸೇಮ್ ಟು ಸೇಮ್ ಹೊರಗಡೆ ಮಾಜಾ ಜ್ಯೂಸ್ ಹೇಗೆ ಬರುತ್ತೋ ಅದೇ ರೀತಿ ಬೇಕು ಅಂದರೆ ನೀವು ಈ ಥರ ಸ್ಟ್ರೈನ್ ಮಾಡ್ಕೋಬೇಕಾಗತ್ತೆ. ಆವಾಗ ಅದರಲ್ಲಿರುವಂತಹ ಸ್ವಲ್ಪ ನಾರಿನಂಶ ಎಲ್ಲ ಇಲ್ಲೇ ಸಿಕ್ಕಾಕೊಡುತ್ತೆ. ಆವಾಗ ನೀವು ಹೊರಗಡೆ ತೊಗೊಬೋದು, ಕುಡಿತಾ ಇದೀವಿ ಅನ್ನೋ ಫೀಲ್ ಆಗುತ್ತೆ. ಇದು ಅವಾಗವಾಗ ಬಾಯಿಗೆ ಸಿಗ್ತಾ ಇದ್ರೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಮತ್ತು ಮಕ್ಳುಗಳಿಗೂ ಕೂಡ ಇಷ್ಟ ಆಗೋದಿಲ್ಲ ಕೆಲವೊಂದ್ಸಲ ಈ ಥರದ್ದೆಲ್ಲ ನಾಲ್ಗೆಗೆಲ್ಲ ಸಿಗ್ತಾ ಇದ್ರೆ, ಬಾಯಿಗೆ ಸಿಗ್ತಾ ಇದ್ರೆ ಅಷ್ಟು ಇಷ್ಟಪಡೋದಿಲ್ಲ. ಹಾಗಾಗಿ ನೀಟಾಗಿ ಸ್ಟ್ರೈನ್ ಮಾಡ್ಕೊಂಬಿಡಿ. ಅವಾಗ ಒಂದು ಒಳ್ಳೆ ಟೆಕ್ಸ್ಚರ್ ಬರುತ್ತೆ, ನೀಟಾಗೂ ಕೂಡ ಇರುತ್ತೆ. ಆದರೆ ಎಕ್ಸ್ಟ್ರಾ ಏನಾದರೂ ಬಲ್ಬ್ಸ್ ಏನಾದರೂ ಇದ್ದರೆ ಇಲ್ಲದೆಲ್ಲ ನೀಟಾಗಿ ಸ್ಟ್ರೈನ್ ಆಗುತ್ತೆ. ನೋಡಿ ಇವಾಗೆಲ್ಲ ಶೋಧಿಸ್ ಇದಾಗಿದೆ, ಇದಿಷ್ಟು ನಾರಿನಂಶ ಇದರಲ್ಲಿ ಸಿಕ್ಕಿದೆ. ಇವಾಗ ಇದನ್ನು ತೆಗೆದು ಇವಾಗ ನೋಡಿ ಇದೆಲ್ಲ ರೆಡಿಯಾಗಿದೆ. ಇವಾಗ ಇದು ತುಂಬ ಗಟ್ಟಿಯಾಗಿರುತ್ತೆ, ಇದು ಪಲ್ಪ್ ತುಂಬ ನೋಡಿ ಗಟ್ಟಿಯಾಗಿದೆ. ಇಷ್ಟೊಂದು ಗಟ್ಟಿಯಾಗಿರೋ ಇದು ಸ್ಮೂದಿ ಥರ ಆಗಿಬಿಡುತ್ತೆ. ನಮಗೆ ಜ್ಯೂಸ್ ಕನ್ಸಿಸ್ಟೆನ್ಸಿ ಮಾಜಾ ಎಲ್ಲ ಯಾವ ಕನ್ಸಿಸ್ಟೆನ್ಸಿ ಇರುತ್ತೆ ಆ ಕನ್ಸಿಸ್ಟೆನ್ಸಿಗೆ ಬೇಕು ಅಂದರೆ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಬೇಕಾಗತ್ತೆ. ನೀರನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ಒಳ್ಳೆ ಕಲರ್ ಇರುವಂತಹ ಮ್ಯಾಂಗೋ ತೊಗೊಂಡ್ರೆ ಇದಕ್ಕೆ ಆರ್ಟಿಫಿಷಿಯಲ್ ಕಲರ್ ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ನೀವು ಯಾವುದಾದ್ರು ಪಾರ್ಟಿಗಳಲ್ಲಿ, ಕಿಟ್ಟಿ ಪಾರ್ಟಿ ಅಂತ ಮನೇಲಿ ಮಾಡ್ಕೊಂಡಾಗಲಿ, ಅಥವಾ ಏನಾದರೂ ಫಂಕ್ಷನ್ಗಳು ಅಥವಾ ಏನಾದರೂ ಸಣ್ಣ ಪುಟ್ಟ ಪ್ರೋಗ್ರಾಮ್ಸ್ಗಳು ಈ ಥರದ್ದು ಏನಾದರೂ ಇದ್ದಾಗ ಆರಾಮ್ಸೆ ಇದನ್ನು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ಮಕ್ಕಳುಗಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನೀವೊಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಈ ಥರ ಜ್ಯೂಸ್ ತುಂಬ ಚೆನ್ನಾಗಿ ಸೇಮ್ ಅದು ಮಾಜಾ ಜ್ಯೂಸ್ ಸ್ಲೈಸ್ ಜ್ಯೂಸ್ ಎಲ್ಲ ನಾವು ಹೇಗೆ ಕುಡಿತೀವೋ ಅದೇ ರೀತಿ ಇತ್ತು, ತುಂಬ ಚೆನ್ನಾಗಿತ್ತು. ನೀವೊಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಈ ಜ್ಯೂಸ್ ರೆಸಿಪಿ ಎಲ್ಲರಿಗೂ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಆವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಒಳ್ಳೆಯ ವೀಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ನಾನು ಇವತ್ತು ಹೋಗಿ ಬರಲಾ. ಬಾಯ್.